ರಾಮಾವತಾರ ಕೃಷ್ಣಾವತಾರ ಆದ್ಮೇಲೆ ಆಚಾರ ಮತ್ತೆ ಜಿತಿಸುತ ವಿಮೋಹನ ವಿಮಲ ವಿಬೋಧನ ಪರಗುಣ ಬುದ್ಧ ಹೇ ಭವ ಮಮ ಶರಣಂ ಶುಭತಮ ಕಥಶಯ ಪರಮ ಸದೋಚಿತ ಜಗತಿಕ ಕಾರಣ ರಮ ರಮ ರಮಣ. ಬುದ್ಧಾವತಾರ ಹೇಳಿ ಬುದ್ಧಾವತಾರ, ಅದನ್ನ ನಾವು ನಿನ್ನೆ ಕೂಡ ಅವರು ಇದೇ ಅರ್ಥವನ್ನ ನಿನ್ನೆ ನಾವು ನೋಡಿದ ಸ್ತೋತ್ರದಲ್ಲೂ ಹೀಗೇ ಹೇಳಿದ್ದಾರೆ. ಮೋಹವನ್ನು ಹುಟ್ಟಿಸಿದ ರೂಪ ಅಂತ ಜನ ಹೇಳ್ತಾರೆ ಮೋಹಾವತಾರ ಅಂತ. ಆದರೆ ಆಚಾರ್ಯರು ಭಗವಂತನ ಅವತಾರಕ್ಕೆ ಎರಡೇ ಉದ್ದೇಶ ಅಂತ ಹೇಳಿದ್ರು. ಏನು ಅಂದ್ರೆ ಜ್ಞಾನ ಕಾರ್ಯ ಬಲ ಕಾರ್ಯ ಅಂತ, ಮೋಹ ಕಾರ್ಯ ಅಂತ ಒಂದು ಅವತಾರವನ್ನು ಹೇಳಲಿಲ್ಲ. ಮೋಹಕ್ಕೋಸ್ಕರ ಅವತಾರ ಮಾಡಿದ್ರೆ ಮೋಹ ಕಾರ್ಯದ್ವೇ ಇದೆ, ಮೋಹ ಕಾರ್ಯ ಅಂತ ಒಂದು ಉದ್ದೇಶವೇ ಇಲ್ಲ ಭಗವಂತನದ್ದು. ಅವತಾರದಲ್ಲಿ ಇರುವುದು ಜ್ಞಾನ ಕಾರ್ಯ ಬಲ ಕಾರ್ಯ ಅಂತ. ವೇದವ್ಯಾಸ ಕಪಿಲ ದತ್ತಾತ್ರೇಯ ಇವರೆಲ್ಲ ಜ್ಞಾನ ಕಾರ್ಯದ ಅವತಾರಗಳು, ರಾಮ ಕೃಷ್ಣ ಇವೆಲ್ಲ ಬಲಕಾರ್ಯದ ಅವತಾರಗಳು. ಬಲಕಾರ್ಯದಲ್ಲಿಯೂ ಜ್ಞಾನ ಕಾರ್ಯ ಆಗಬಹುದು, ಬೇರೆ ವಿಷಯ. ಬಲ ಶತ್ರು ಸಂಹಾರ ಅನ್ನೋದು ಮುಖ್ಯವಾಗಿದ್ದಾಗ ಜ್ಞಾನ ಕಾರ್ಯ ಬಲ ಕಾರ್ಯ ಅಂತ ಎರಡು ವಿಧವಾದ ಅವತಾರಗಳನ್ನು ಮಾತ್ರ ಹೇಳಿದ್ದಾರೆ ಹೊರತು ಮೋಹ ಕಾರ್ಯ ಉಳ್ಳ ಅವತಾರ ಅಂತ ಒಂದು ಹೇಳಲಿಲ್ಲ. ಆದ್ರಿಂದ ಬುದ್ಧಾವತಾರವೂ ಕೂಡ ಅದು ಜ್ಞಾನ ಕಾರ್ಯವೇ ಅಂದರು. ಹೇಗೆ ಜ್ಞಾನ ಕಾರ್ಯ ಹೇಗೆ ಅದು? ಅಂದ್ರೆ ಬುದ್ಧ ಸಿದ್ಧಾಂತವನ್ನು ನೀವು ಒಪ್ಪುವುದಿಲ್ಲ, ವಿಶ್ವ ಅನ್ನೋದು ಶೂನ್ಯ ಅನ್ನೋದನ್ನು ಒಪ್ಪುವುದಿಲ್ಲ, ಕ್ಷಣಿಕ ಅನ್ನೋದನ್ನು ಒಪ್ಪುವುದಿಲ್ಲ. ಅವನು ಸಿದ್ಧಾಂತವನ್ನು ಒಪ್ಪದೆ ಅದು ಜ್ಞಾನಕಾರಿ ಆಗುವುದು ಹೇಗೆ ಅನ್ನೋದಕ್ಕೆ ನಾನು ನಿನ್ನೆ ಸಾಕಷ್ಟು ವಿವರವಾಗಿ ಬೌದ್ಧ ಸಿದ್ಧಾಂತ ಏನು, ಅದು ಏಕೆ ಜ್ಞಾನ ಮಾರ್ಗವನ್ನು ಪ್ರಸರಿಸುವಂತಹದ್ದು ಅನ್ನೋದನ್ನು ಹೇಳಿದ್ದೇನೆ. ಇಲ್ಲಿ ಅದನ್ನು ಹೇಳ್ತಾರೆ ಅವರು ದಿತಿಸುತ ವಿಮೋಹನ ಅಂತ. ಯಾರಿಗೆ ಮೋಹ ಆಯಿತು ಅದು ಮೋಹ ಕಾರ್ಯಕ್ಕೋಸ್ಕರ ನಿನ್ನ ಅವತರಿಸಿದ್ದಲ್ಲ. ಯಾರು ಕತ್ತಲಲ್ಲಿದ್ದಾರೋ ನಿಶೀಚರರು ಅವರಿಗೆ ಬೆಳಕು ಅನ್ನೋದು ಅರ್ಥ ಆಗೋದಿಲ್ಲ, ಆದ್ರಿಂದ ಅವರಿಗೆ ತಪ್ಪು ತಿಳುವಳಿಕೆ ಆಯ್ತು. ಅದು ನೀನು ಮೋಹಗೊಳಿಸಿದ್ದಲ್ಲ, ಅವರು ಮೋಹಗೊಂಡದ್ದು. ದಿತಿಸುತ ವಿಮೋಹನ, ದಿತಿಸುತರಿಗೆ ದೈತ್ಯ ಸ್ವಭಾವತಃ ದೈತ್ಯರು ಅಂದ್ರೆ ತಾಮಸ ಗುಣ ಉಳ್ಳವರಿಗೆ ನಿನ್ನ ಸಾತ್ವಿಕವಾದ ಮುಖ ಅರ್ಥ ಆಗಲಿಲ್ಲ, ತಾಮಸವಾದ ಅರ್ಥವನ್ನು ಅದಕ್ಕೆ ಹಚ್ಚಿದರು. ಆದ್ರಿಂದ ಯಾರು ಜ್ಞಾನ ಮಾರ್ಗಕ್ಕೆ ಅಯೋಗ್ಯರೋ ಅವರಿಗೆ ಜ್ಞಾನ ಬಾರದೇ ಇರುವುದು ಒಂದು ಜ್ಞಾನ ಕಾರ್ಯವೇ, ಅದು ಜ್ಞಾನದ ಅಭಿವೃದ್ಧಿಗೆ ಪೋಷಕವಾದಂತಹದ್ದೇ. ಯಾರು ಜ್ಞಾನವನ್ನ ದುರುಪಯೋಗ ಮಾಡ್ತಾರೋ, ಮಿಸ್ಯೂಸ್ ಆರ್ ಡಿಸ್ಯೂಸ್, ಅದನ್ನು ವ್ಯರ್ಥ ಮಾಡ್ತಾರೋ ಅಥವಾ ದುರುಪಯೋಗ ಮಾಡ್ತಾರೋ, ಅಂಥವರಿಗೆ ಜ್ಞಾನ ಸಿಗದಂತೆ ಮಾಡುವುದು ಒಂದು ಜ್ಞಾನ ಕಾರ್ಯವೇ, ಅದು ಕೂಡ ಆಗೋಯ್ತಷ್ಟೇ. ನಿನ್ನ ಇದರಿಂದ ಯಾರು ಜ್ಞಾನ ಮಾರ್ಗಕ್ಕೆ ಅನಧಿಕಾರಿಗಳು ಅವರು ಬಂದು ಅದರಲ್ಲಿ ಸೇರಿಕೊಂಡ್ರೆ, ಅದೇ ಒಂದು ಯಾವುದೇ ಒಂದು ಸಬ್ಜೆಕ್ಟ್ ಒಂದು ವಿಷಯ, ಅದಕ್ಕೆ ನಾವು ಈಗಲೂ ಕೂಡ ಉಂಟಲ್ಲ, ಅವನೊಬ್ಬ ಡಾಕ್ಟರ್ ಆಗಬೇಕಾಗಿದ್ರೆ ಮೆಡಿಕಲ್ ಕೋರ್ಸ್ ಮಾಡಬೇಕಾಗಿದ್ರೆ ಅದಕ್ಕೆ ಅವನಿಗೆ ಅದಕ್ಕೆ ಬೇಕಾದಂತಹ ಹಿನ್ನೆಲೆ ಪ್ರತಿಭೆ ಇದೆಯೋ ಅಂತ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಇಂಜಿನಿಯರ್ ಆಗಬೇಕಾಗಿದ್ರೆ ಅದಕ್ಕೆ ಬೇಕಾದ ಟ್ಯಾಲೆಂಟು ಟೆಸ್ಟ್ ಇದೆಯೋ ಅಂತ ಟೆಸ್ಟ್ ಮಾಡಿ ಅವನು ಯಾವುದರಲ್ಲಿ ಹೆಚ್ಚು ಟ್ಯಾಲೆಂಟು ಮತ್ತು ಟೆಸ್ಟ್ ಇದೆ ಆ ಲೈನಲ್ಲಿ ಹಾಕೋದು. ಹಾಗೆ ಯಾರಿಗೆ ಟ್ಯಾಲೆಂಟ್ ಇಲ್ಲ ಅಂಥವ್ರನ್ನ ಆ ದಾರಿಯಲ್ಲಿ ಹಾಕಿದರೆ ಅದರಿಂದ ಸಮಾಜಕ್ಕೂ ತೊಂದರೆ ಆಗುತ್ತೆ, ಅವನು ಬೆಳೆಯೋದಿಲ್ಲ. ಈಗ ಯಾರಿಗೆ ವೈದ್ಯಕೀಯದಲ್ಲಿ ಪ್ರತಿಭೆ ಇಲ್ಲ ಸಹಜವಾಗಿ ಅಂಥವ್ರನ್ನ ಡಾಕ್ಟರ್ ಮಾಡಿದರೆ ಏನಾಗುತ್ತೆ ಅಂತ, ಅವನು ಮತ್ತೊಗೊಂಡವರು ಬೇಗ ಯಮಲೋಕಕ್ಕೆ ಹೋಗ್ತಾರೆ ಅಷ್ಟೇ. ಇನ್ನು ಯಾರಿಗೆ ಇಂಜಿನಿಯರಿಂಗ್ನಲ್ಲಿ ಟ್ಯಾಲೆಂಟ್ ಇಲ್ಲ ಅಂಥವನನ್ನು ಬಲಾತ್ಕಾರ ಇಂಜಿನಿಯರ್ ಮಾಡಿದರೆ ಅವನು ಕಟ್ಟಿದ ಬ್ರಿಡ್ಜ್ ಎರಡೇ ತಿಂಗಳಲ್ಲಿ ಮುರಿದು ಬೀಳುತ್ತೆ ಅಷ್ಟೇ. ಹಾಗಾದ್ರೆ ಅದರಿಂದ ತೊಂದರೆ ಆಗುತ್ತೆ. ಆದ್ರಿಂದ ಯಾರು ಯಾವ ಜ್ಞಾನ ಮಾರ್ಗಕ್ಕೆ ಅನಧಿಕಾರಿಗಳೋ ಅವರನ್ನು ಆ ಜ್ಞಾನ ಮಾರ್ಗಕ್ಕೆ ಬರದಂತೆ ತಡೆಯುವುದು ಜ್ಞಾನ ಕಾರ್ಯವೇ. ಅದರಿಂದ ಮೋಹ ಕಾರ್ಯ ಅಂತ ಒಂದು ಬೇರೆ ಹೇಳುವುದಿಲ್ಲ ಆಚಾರ್ಯರು. ದಿತಿಸುತ ವಿಮೋಹನ, ಯಾರು ಜ್ಞಾನ ಮಾರ್ಗಕ್ಕೆ ವಿರೋಧಿಗಳೋ ಬಾಧಕರೋ ಅಂಥವರಿಗೆ ಮೋಹ ಆಯಿತು, ಅದು ಆಗಬೇಕಾದ್ದೆ, ಅದು ಜ್ಞಾನ ಕಾರ್ಯವೇ. ಆದರೆ ದಿತಿಸುತ ವಿಮೋಹನ, ವಿಮಲ ವಿಬೋಧನ ಅಂದ್ರು, ನಿಜವಾಗಿರ್ತಕ್ಕಂಥ ವಿಮಲ ನಿರ್ಮಲರಾಗಿರ್ತಕ್ಕಂಥವರಿದ್ದಾರಲ್ಲ ನಿರ್ಮಲ ಮನಸ್ಸಿನವರು, ಅವರಿಗೆ ವಿಬೋಧನ, ಮಹಾಜ್ಞಾನವನ್ನು ಕೊಟ್ಟಿ, ನೀನು ಅರಿವನ್ನು ಕೊಟ್ಟಿ. ಯಾಕೆ ನೀನು ಸ್ವತಃ ವಿಮಲ ನಿರ್ಮಲ, ಜ್ಞಾನ ಕಾರ್ಯವನ್ನೇ ಮಾಡುವುದಕ್ಕೋಸ್ಕರ ಬಂದಿರತಕ್ಕಂಥದ್ದು. ಪರಗುಣ, ಗುಣಪೂರ್ಣನಾಗಿರತಕ್ಕಂಥ ಭಗವಂತನೇ ನೀನು, ಅಂಶಾವತಾರ ಆವೇಶ ಗಿಮೇಶ ಅಲ್ಲ. ವಿಮಲ ವಿಬೋಧನ ಪರಗುಣ ಬುದ್ಧ ಹೇ ಭವ ಮಮ ಶರಣಂ. ಹೀಗೆ ಸುರರಿಗೆ ಮೋಹ ಬರಿಸಿ ಸುರರಿಗೆ ಜ್ಞಾನದ ವೃದ್ಧಿಗೆ ಕಾರಣನಾದ ಜ್ಞಾನ ಕಾರ್ಯವೇ ಆಗಿರತಕ್ಕಂಥ ಅವತಾರವನ್ನು ಮಾಡಿರತಕ್ಕ ಭಗವಂತನೇ, ಬುದ್ಧರೂಪಿಯಾದ ಭಗವಂತನೇ ನನಗೆ ಆಸರಿಯಾಗು. ಶುಭತಮ ಕಥಶಯ ಪರಮ ಸದೋದಿತ ಜಗತೇಕ ಕಾರಣ ರಮ ರಮ ರಮನ.